ನಮಸ್ಕಾರ ರೀ ಎಲ್ಲರಿಗೂ. ಉತ್ತರ ಕರ್ನಾಟಕದ ಅಡಿಗೆಗಳು ಅಂತಂದ್ರೆ ಕಾಳು ಪಲ್ಯಗಳು ಮತ್ತು ಉದ್ರ ಪಲ್ಯಗಳು ನಿಮಗೆ ನೆನಪಿಗೆ ಬರ್ತಾವೆ. ಹಂಗೆ ಬೇಳೆ ಉದ್ರ ಪಲ್ಯಗಳು ನಿಮಗೆ ಗೊತ್ತೇ ಇರ್ತಾವೆ ರೀ. ರೊಟ್ಟಿ ಮೇಲ ಬೇಳೆ ಉದ್ರ ಪಲ್ಯಗಳ ಮತ್ತು ಮೊಸರು ಹಾಕಿ ತಿನ್ನೋದನ್ನು ನೋಡ್ರೆ ನಮಗೂ ತಿನ್ನಬೇಕು ಅನಿಸ್ತಿರ್ತೈತಿ. ಹಂಗೆ ಇವತ್ತು ನಾವು ತೊಗರಿ ಬೇಳೆ ಪಲ್ಯ ನಿಮಗೆ ಮಾಡಿ ತೋರಿಸ್ತೀವಿ. ನೋಡಕ್ರೆ ಬರಿ ಮೊದಲಿಗೆ ಇದಕ್ಕೆ ಏನು ಬೇಕು ಅಂತಂದ್ರೆ ರೀ, ನಾವು ತೊಗರಿಬೇಳೆ ಪಲ್ಯ ಮಾಡತ್ತೀವಿ ಅದಕ್ಕೆ ತೊಗರಿಬೇಳೆ ಬೇಕಾಗಿರ್ತಾವಲ್ಲ ರೀ, ಅರ್ಧ ಕಪ್ ತೊಗರಿಬೇಳೆಯನ್ನು ನಾವು ಒತ್ತುಕೊಂಡಿವಿ. ಅದನ್ನು ಮೊದಲಿಗೆ ನಾವು ಸ್ವಚ್ಛ ಮಾಡ್ಕೊಳೋ ರೀ. ಸ್ವಚ್ಛ ಮಾಡಿ ಅದನ್ನು ತೊಳ್ಕೋಬೇಕು ರೀ. ಹೆಂಗೆ ತೊಳಿಬೇಕು ಅಂತಂದ್ರೆ ರೀ, ಒಂದ್ಸಲಿ ತೊಳೆದ ಮ್ಯಾಲ ನಾವು ವಾಪಸ್ ಅದ್ರಾಗ ನಾವು ನೆನೆಸಿಡ್ತಿರ್ತೈತಿರ್ಲ ಅವಾಗ ನೀರು ಹಾಕ್ತಿರ್ತೀವಿ ರೀ. ಆ ನೀರು ಹಾಕಿದ ಮೇಲೆ ಅದು ಪೂರ್ತಿ ಬೇಳೆ ಚೆನ್ನಾಗಿ ಕಾಣಬೇಕು ರೀ. ಹಿಂಗೆ ಅಲ್ಲಿ ತನ ನೀವು ತೊಳೆದಿರ್ಬೇಕು. ಇದನ್ನು ನೀರು ಹಾಕಿ ನೀವು ನೆನೆಸಾಕಿ ಇಟ್ಬಿಡ್ರಿ. 30 ನಿಮಿಷ ನೆನಿಲ್ರಿ. ಇನ್ನು ನಾವು ಉಳಿದಿದ್ದ ಸಾಮಾನು ಅಂತಂದ್ರೆ ಉಳ್ಳಾಗಡ್ಡಿ ಒಂದು ಕಟ್ ಮಾಡಿ ತೊಗೊಂಡಿದ್ದೀವಿ ರೀ. ಒಂದು ಸಣ್ಣ ಸೈಜ್ ಟೊಮ್ಯಾಟೊ ಕಟ್ ಮಾಡಿ ನಾವು ತೊಗೊಂಡಿದ್ದೀವಿ ರೀ. ಮತ್ತು ಸ್ವಲ್ಪ ಜೀರಿಗೆ ಬೇಕಾಗ್ತವೆ ನಿಮ್ಗೆ ಗೊತ್ತಿರುವಂಗೆ ರೀ. ಕೆಂಪು ಖಾರದ ಪುಡಿ ನೀವು ನೋಡ್ಕೊಂಡು ಎಷ್ಟು ಇರ್ತಿಲ್ಲ ಅಷ್ಟರ ಮೇಲೆ ನೀವು ತೊಗೋಬೇಕಾಗತ್ತೆ ರೀ. ಸ್ವಲ್ಪ ಅರಿಶಿನ ಪುಡಿ ಬೇಕಾಗತ್ತೆ ರೀ. ಮತ್ತು ಗರಂ ಮಸಾಲ ಸ್ವಲ್ಪ ತೊಗೊಂಡೆವು, ನೀವು ಇಲ್ಲ ಅಂತಂದ್ರೂ ನಡೀತೈತೆ ರೀ. ಮತ್ತು ಲಾಸ್ಟಿಗೆ ರೀ ಸ್ವಲ್ಪ ಸಾಸಿವೆ ಬೇಕಾಗ್ತವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ತೊಗೋಬೇಕಾಗತ್ತೆ ರೀ. ಮೊದಲಿಗೆ ಒಂದು ಕಡಾಯಿಗ ಅಥವಾ ಒಂದು ಪಾತ್ರೆದಾಗ ಎಣ್ಣೆ ಕಾಯಕ ಇಡ್ನೂ ರೀ. ಎಣ್ಣೆ ಕಾದಾದ್ಮೇಲೆ ರೀ ನಾವು ಏನು ಮಾಡೋಣ ಅಂತಂದ್ರೆ ಸಾಸಿವೆ ಹಾಕೊಂಡು, ಸಾಸಿವೆ ಚಟಪಟ ಅನ್ನ ತಿರ್ತಾವು, ಜೀರಿಗೆನೂ ಹಾಕೊಂಡು, ಸಾಸಿವೆ ಜೀರಿಗೆ ಎರಡೂ ಹಾಕಿದ್ದೀವಿ. ಒಂದು ಕಡ್ಡಿ ನಾವು ಈ ಕರಿಬೇವು ಹಾಕತ್ತೀವಿ ರೀ. ಕರಿಬೇವು ಚಟಪಟ ಅಣ್ಣ ತಿರ್ತಾವು, ಸ್ವಲ್ಪ ದೂರ ನಿಂತ ಹಾಕ್ರಿ. ಮತ್ತು ಸಿಡಿಗಿದ್ದಾವೆ ನಮಗೂ, ನಮಗೆ ಸಿಡಿತಿರ್ತಾವೆ ವೀಡಿಯೋ ಮಾಡುವಾಗ ಒಮ್ಮೆ. ಅದಕ್ಕೆ ಹೇಳ್ರಿ ನಿಮ್ಗೆ. ಈಗ ಒಂದು ಉಳ್ಳಾಗಡ್ಡಿ ನಾವು ಹಾಕಿದ್ದೀವಿ ರೀ. ಉಳ್ಳಾಗಡ್ಡಿ ಹಾಕಿ ನಾವು ತಿರುವಾಡ್ಬೇಕು ರೀ. ಅಂದ್ರೆ ಈ ಉಳ್ಳಾಗಡ್ಡಿ ಮೊದಲಿಗೆ ಎಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕು ರೀ. ಮತ್ತು ಈ ಪಲ್ಯಗಳು ಒಂದೊಂದು ಎಷ್ಟು ಸಿಂಪಲ್ ಇರ್ತಾವ್ರಲ್ಲ ಮಾಡು ಅಷ್ಟು ರುಚಿ ಬರ್ತಾವ್ರಿ ನೋಡ್ರಿ. ಅಂಥ ಪಲ್ಯ ಒಳಗೆ ಈ ತೊಗರಿಬೇಳೆ ಪಲ್ಯನೂ ಒಂದ್ರಿ. ಈಗ ನೋಡ್ರಿ, ಈಗ ಅದನ್ನು ನಾವು ಬರೋಬ್ಬರಿ ಹಂಗೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿವಿ ಎಣ್ಣೆಗ. ಉಳ್ಳಾಗಡ್ಡಿ ನೀವು ಫ್ರೈ ಆದಮೇಲೆ ಟೊಮ್ಯಾಟೊ ತೊಗೊಂಡಿರ್ತೀರಲ್ಲ, ಟೊಮ್ಯಾಟೊ ಹಾಕಿ ನೀವು ಫ್ರೈ ಮಾಡ್ಬೇಕು ರೀ. ಇವೇನ ಬಹಳ ಅಂದ್ರೆ ಪೂರ್ತಿ ಸಾಫ್ಟ್ ಆಗೋದೇನು ಬೇಕಾಗಿಲ್ಲ, ಬಟ್ ಒಂದು ನಿಮಿಷ ಅಂತೂ ನೀವು ತಿರುಗಾಡ್ಕೋತ ಇರಬೇಕಾಗತ್ತೆ ರೀ. ಅಷ್ಟಂತೂ ಬೇಕಾಗ್ತೈತಿ. ಈ ಟೊಮ್ಯಾಟೊ ಸ್ವಲ್ಪ ನೀವು ಜಲ್ದಿ ಸಾಫ್ಟ್ ಆಗಬೇಕು ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಈಗ ಆ್ಯಡ್ ಮಾಡಬೇಕಾಗತ್ತೆ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಒಂದ್ಸಲಿ ಮತ್ತೊಂದ್ಸಲಿ ಚೆನ್ನಾಗಿ ತಿರುವಾಡ್ ನೋಡ್ರಿ. ಇದನ್ನು ಬರೋಬ್ಬರಿ ಹಂಗೆ ತಿರುವಾಡಿದ್ಮೇಲೆ ಮುಂದಿನ ಕೆಲಸಕ್ಕೆ ನಾವು ಹೋಗ್ಬೇಕು ರೀ. ಅದೇನು ದೊಡ್ಡ ಕೆಲಸ ಅಲ್ಲರಿ, ಕೆಂಪು ಖಾರದ ಪುಡಿ ಹಾಕೋದೈತಿ. ಕೆಂಪು ಖಾರದ ಪುಡಿ ನಾನು ನಿಮಗೆ ಮೊದಲೇ ಹೇಳಿರಲ್ಲ, ನೀವು ಎಷ್ಟು ಇರ್ತೀರಿ ಅಷ್ಟರ ಮೇಲೆ ನೋಡ್ಕೊಂಡು ನಿಮಗೆ ಕೆಂಪು ಖಾರದ ಪುಡಿ ಹಾಕ್ರಿ. ಅದ್ರ ಜೊತೆ ಗರಂ ಮಸಾಲನು ಹಾಕ್ರಿ. ಗರಂ ಮಸಾಲ ಇರಲಿಲ್ಲ ಅಂದ್ರೂ ನಡೀತೈತಿ, ಕೆಂಪು ಖಾರದ ಪುಡಿ ಹಾಕಿ ಅಷ್ಟೇ ಬಿಟ್ಟರು ನಡೀತೈತ್ರಿ. ಇದನ್ನು ನೀವು ಒಂದ್ಸಲಿ ಬರೋಬ್ಬರಿ ಮಿಕ್ಸ್ ಮಾಡಿರಿ. ಅಂದ್ರೆ ಆ ಖಾರ ಗರಂ ಮಸಾಲ ಎರಡು ಕೂಡ್ಕೋಬೇಕ್ರಿ, ಅಂದ್ರೆ ಹಸಿ ವಾಸನೂ ಹೋಗಿಬಿಡ್ತೈತಿ. ಈಗ ಬ್ಯಾಳಿ ನೆನೆದವ್ರಿ, ಆ ನೆನೆದಿರೋ ಬ್ಯಾಳಿ ತಂದ ನಾವು ಇದ್ರಾಗ ಹಾಕಿ ಒಂದ್ಸಲಿ ಕೂಡಿಸ್ಬೇಕು ರೀ. ಆ ಖಾರ ಪ್ರತಿಯೊಂದು ಬ್ಯಾಳಿಗೂ ಹತ್ಬೇಕು. ಹಂಗೆ ನೀವು ಮಿಕ್ಸ್ ಮಾಡ್ಕೋತ ಇರ್ಬೇಕು ರೀ. ಈಗ ನೋಡ್ರಿ, ಸ್ವಲ್ಪ 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 ಕಲರ್ ಚೇಂಜ್ ಆಗತ್ತೈತಿ. ನಾವು ಸ್ವಲ್ಪ ಅರಿಶಿನ ಪುಡಿ ಈಗ ಹಾಕೋಣ ನೋಡ್ರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ರಿ. ಮತ್ತು ಸಕ್ಕರೆ ಹಾಕ್ರಿ. ಸಕ್ಕರೆ ಅರಿಶಿನ ಪುಡಿ ಇವೆರಡೂ ಹಾಕಿ ನಾವು ಒಂದ್ಸಲಿ ಮಿಕ್ಸ್ ಮಾಡಿ ನೋಡ್ರಿ. ಅಂದ್ರೆ ತಿರುವಾಡ್ ನೋಡ್ರಿ, ಅದ ಚಲೋ ತಂಗಿ ಬ್ಯಾಳೆನೂ ಕುದಿಬೇಕ್ರಿ. ಮತ್ತು ಇದ ಸಕ್ಕರೆ ಬೇಕಂದ್ರೆ ಹಾಕ್ರಿ, ಇಲ್ಲಂತಂದ್ರೆ ನಡೀತೈತಿ. ಮತ್ತು ಈಗ ನೋಡ್ರಿ, ನಾವು ಒಂದು ಸ್ವಲ್ಪ ನೀರು ಹಾಕತ್ತೇವೆ. ನೀರೆಲ್ಲ ಹೋಗಿಬಿಡ್ತಾವ ರೀ. ಆಮೇಲೆ ನೀರನ್ನು ಹಾಕಿ ಅಂದ್ರೆ ಎಷ್ಟು ಹಾಕೋದು ಅಂತಂದ್ರೆ ಒಂದು ಥರ್ಡ್ ಕಪ್ ನೀರು ಹಾಕ್ರಿ. ಆಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿರಿ, ಕುದಿಯಾಕ ಬಿಟ್ಟುಬಿಡ್ರಿ. ಅದ ಒಂದು ಎರಡು ಮೂರು ನಿಮಿಷ ಕುದಿಲ್ರಿ. ಒಂದು ಎರಡು ಮೂರು ನಿಮಿಷ ಆದಮೇಲೆ ನೀವು ಲಿಡ್ ಓಪನ್ ಮಾಡಿದ್ಬೋದ್ರಿ. ಓಪನ್ ಮಾಡಿ ಒಂದ್ಸಲಿ ಮತ್ತೊಮ್ಮೆ ಬರೋಬ್ಬರಿ ತಿರುವಾಡ್ರಿ. ಈಗ ನೋಡ್ರಿ, ಆಗಲಿಕ್ಕಿನ್ನ ಡಿಫ್ರೆನ್ಸ್ ಗೊತ್ತಾಗತ್ತೈತಿ. ಬೇಳೆ ಹಿಂಗೆ ಮಾಡೋಕ್ಕಾದ್ರೆ ನೀವು ಅದನ್ನು ಒಂದು ಸ್ವಲ್ಪ ಮುಟ್ಟಿ ನೋಡ್ರಿ, ಕುದ್ದತೆ ಇಲ್ಲೋ ಗೊತ್ತಾಗ್ತೈತಿ. ಹಿಂಗೆ ಮಾಡಿ ಲಾಸ್ಟಿಗೆ ಏನೈತಿರಲ್ಲ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಬರೋಬ್ಬರಿ ನೀವು ತಿರುವಾಡ್ಬೇಕ್ರಿ. ತಿರುವಾಡಿದ ಆದಮೇಲೆ ಮತ್ತೊಂದ್ಸಲಿ ನೀವು ಲಿಡ್ ಕ್ಲೋಸ್ ಮಾಡಿ ಅದನ್ನು ಮತ್ತೊಂದು ಸ್ವಲ್ಪ ಕುದಿಯಾಕ ಬಿಟ್ಟುಬಿಡ್ಬೇಕ್ರಿ. ಅಂದ್ರೆ ಲೋ ಫ್ಲೇಮ್ದಾಗ ಈಗ ಕುದಿಯಾಕ ಬಿಟ್ಟುಬಿಡಿ. ಈಗ ನೋಡ್ರಿ, ಲಾಸ್ಟಿಗೆ ನಾವು ಲಿಡ್ ಓಪನ್ ಮಾಡಿ ಮತ್ತೊಂದ್ಸಲಿ ತಿರುವಾಡ್ತೀವಿ. ಈಗ ನೋಡ್ರಿ, ಉಪ್ಪ ಖಾರ ಎಲ್ಲ ಬರೋಬ್ಬರಿ ಐತಿಲೋ ಚೆಕ್ ಮಾಡ್ಕೊರಿ. ಇಷ್ಟಾದ್ರೆ ರೀ ತೊಗರಿಬೇಳೆ ಪಲ್ಯ ರೆಡಿ ಆದಂಗೆ ಆಯ್ತು ರೀ. ಇದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆನೂ ಸರ್ವ್ ಮಾಡ್ಬೋದ್ರಿ, ಅನ್ನದ ಜೊತೆನೂ ತಿನ್ಬೋದ್ರಿ, ಅದ್ರ ಜೊತೆ ಸ್ವಲ್ಪ ಮೊಸರು ಹಿಂಡಿ ಹಾಕಿಕೊಡ್ರಿ. ಅದರ ರುಚಿ ಆಹಾ ಏನು ಕೇಳ್ತೀರಿ, ಭಾಳ ಭಾರಿ ಇರ್ತೈತಿ. ನೀವು ಎಲ್ಲರೂ ಹೇಳ್ತೀರಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡಿರಿ ಅಂತ. ಅದಕ್ಕೆ ಸಪೋರ್ಟ್ ನೀವು ಮೊದಲು ಕೊಡ್ಬೇಕ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಅದ್ರ ಜೊತೆ ಇನ್ನು ನಾವು ಸಜ್ಜೆ ಕಡಬ ಮತ್ತು ಗಟ್ಟಿ ಬ್ಯಾಳಿ ತೋರಿಸಿದ್ದೀವಿ, ಅದನ್ನು ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ನಾಗ ನಾವು ಲಿಂಕ್ ಕೊಡ್ತೇನೆ ರೀ. ಹಂಗೆ ಹೆಸರು ಕಾಳಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಅದನ್ನು ನಾವು ತೋರಿಸಿದ್ದೀವಿ. ಇದನ್ನು ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಐತ್ರಿ, ನೋಡ್ರಿ. ಇಷ್ಟ ಆಗಿದ್ರೆ ಒಂದ್ಸಲಿ ಟ್ರೈ ಮಾಡಿರಿ. ಮನೆಮಂದಿ ಎಲ್ಲ ಕೂಡಿ ಪ್ರೀತಿಯಿಂದ ತಿನ್ರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀಭವ. ಧನ್ಯವಾದಗಳು.